श्री गुरुभ्यो नमः, परम गुरुभ्यो नमः, हरिः ओम। जयति हरिरचिन्त्य सर्वदेवैकवन्द्यः, परम गुरुरभीष्टावप्तितः सज्जनानां, निखिल गुणगणारुणो नित्य निर्मुक्त दोषः, सरसिजनयनोऽसौ श्रीपतिर्मानदो नः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। तपो विद्या विरक्त्यादि सद्गुणौघाकरानहं, वादिराजगुरून् वंदे हयग्रीवपदाश्रयान्, दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। तपःस्वाध्यायशुश्रूषा कृष्णपूजारतं मुनिं, विश्वेशमिष्टदं वन्दे परिव्राट्चक्रवर्तिनम्। श्री गुरुभ्यो नमः, हरिः ओम्। ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ, ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ನಿನ್ನೆಯ ಸಂಚಿಕೆಯಲ್ಲಿ ಗರುಡ ಪುರಾಣದ ಮೊದಲ ಅಧ್ಯಾಯವನ್ನು ನಾವು ಚಿಂತನೆಯನ್ನು ಮಾಡಿದ್ದೇವೆ. ಮುಂದಿನ ಚಿಂತನೆಯನ್ನು ನೋಡೋದು ಅಂತಾದರೆ, ನಿನ್ನೆ ಗರುಡ ಭಗವಂತನ ಬಳಿಯಲ್ಲಿ ಕೇಳಿದ, ಐಹಿಕ ಆಮುಷ್ಮಿಕ ದುಃಖಗಳು ಹೇಗಿರ್ತದೆ, ಆ ಮನುಷ್ಯ ಹೇಗೆ ಸಾಯ್ತಾನೆ ಅಂತ ಕೇಳಿದಾಗ ಮಹಾವಿಷ್ಣು ಗರುಡನಿಗೆ ಮಾಡಿದ ಉಪದೇಶ, ಕೊಟ್ಟ ಉತ್ತರ, ನೋಡಪ್ಪ, ಅಂತ್ಯಕಾಲದಲ್ಲಿ ದೇಹದಿಂದ ಪ್ರಾಣ ಹೊರಗಡೆ ಹೋಗುವಾಗ ಬಹಳ ವೇದನೆಯನ್ನು ಪಡ್ತಾನೆ, ಇದಕ್ಕೇನು ಕಾರಣ ನೋಡಿ, ನಮ್ಮ ದೇಹದ ಒಳಗಡೆ ಒಂದು ಮುಳ್ಳು ಒಳಗಡೆ ಹೋಗ್ತದೆ, ಕಾಲಲ್ಲಿಯೋ ಕೈಗೋ ನಡುತ್ತದೆ. ಎರಡು ಮೂರು ದಿವಸ ಆದರೆ, ಮೊದಲ ದಿವಸ ತೆಗೆದರೆ ಸ್ವಲ್ಪ ನೋವಾಗ್ತದೆ, ಒಂದು ವಾರ ಆದ ಮೇಲೆ ತೆಗೆದರೆ ಇನ್ನೂ ನೋವಾಗ್ತದೆ, ಇನ್ನೂ ಒಳಗಡೆ ಒಂದು ತಿಂಗಳು ಬಿಟ್ಟು ತೆಗೆದರೆ ಅದರ ಸುತ್ತಲೂ ಕೂಡ ಕೀವು ಮೊದಲಾದವುಗಳು ಆರಂಭ ಆಗ್ತದೆ. ಕಾರಣ, ಆ ಮುಳ್ಳು ಒಳಗಡೆ ತುಂಬ ದಿವಸ ಇದ್ದಾಗ ನಮಗಾಗುವಂತಹ ವೇದನೆ ಅದನ್ನು ತೆಗಿಬೇಕಾದರೆ ಅಷ್ಟಾಗ್ತದೆ. ನಮ್ಮ ದೇಹದ ಒಳಗಡೆ ಬಂದು ನೆಲೆಯೂರಿದ ಮುಳ್ಳು ಅಂತಂದರೆ ಯಾವುದು? ಜೀವ. ಅದನ್ನೇ ದಾಸರು, ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡೂ ತುಂಬದು ಒಂದು ತುಂಬಲೇ ಇಲ್ಲ ಎಂಬುದಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ದೇಹದ ಒಳಗಿನ ಮುಳ್ಳನ್ನು ತೆಗಿಬೇಕಾದರೆ ಎಷ್ಟು ವೇದನೆ ಆಗ್ತದೆ ಅಂತಹದ್ದು. ನಾವು 70-80 ವರ್ಷಗಳ ಕಾಲ 60 ವರ್ಷಗಳ ಕಾಲ ದೇಹದ ಒಳಗಡೆ ಸೇರಿಕೊಂಡ ಜೀವ ಹೊರಗಡೆ ಬರಬೇಕಾದ್ರೆ ಎಂಥ ನೋವಾಗಲಿಕ್ಕಿಲ್ಲ, ನೋವಾಗ್ತದೆ. ಆ ರೀತಿಯಾಗಿ ದೇಹದಿಂದ ಜೀವ ಬೇರೆ ಆದಾಗ ಒಂದು ನೆನಪಿಟ್ಟುಕೊಳ್ಬೇಕು, ಜೀವನಿಗೆ ಸಾವು ಮರಣ ಅಂತನ್ನೋದು ಇಲ್ಲ, ಜೀವ ನಿತ್ಯ. ಆ ಜೀವ ಹೇಗಿರ್ತಾನೆ ಗೊತ್ತಾ? ಅವನು ಪ್ರಾದೇಶ ಮಾತ್ರ, ಪ್ರಾದೇಶ ಅಂತ ಒಂದು ಆ ಅಳತೆ, ಆ ಪ್ರಮಾಣದಲ್ಲಿ ಮನುಷ್ಯನ ದೇಹದ ಒಳಗಡೆ ಜೀವ ಇರ್ತಾನೆ. ಆ ದೇಹದ ಒಳಗಿದ್ದ ಜೀವನನ್ನು ಹೊರಗಡೆ ಯಮದೂತರು ಪಾಶವನ್ನು ಹಾಕಿ ತೆಗಿತಾರೆ. ಆ ದೇಹದಿಂದ ಹೊರಗಡೆ ಬಂದ ಜೀವನಿಗೆ ಹೊರಗಡೆ ಬಂದ ಕೂಡಲೇ ಒಂದು ಯಾತನಾ ದೇಹ ಅಂತ ಒಂದು ದೇಹ ಅವನಿಗೆ ಸಿಗ್ತದೆ. ಆ ಯಾತನಾ ದೇಹವನ್ನು ಹೊಂದಿದ ಜೀವ ಅವನು ಅಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾನೆ. ನೋಡಿ, ಆ ಯಮನ ಪಟ್ಟಣಕ್ಕೆ ಮರಣ ಹೊಂದಿ ತ್ರಿಭಿರ್ ಮುಹೂರ್ತೈಹಿ, ಮೂರು ಮುಹೂರ್ತಗಳಲ್ಲಿ ಯಮನ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ ಯಮದೂತರು. ಅಲ್ಲ, ಯಮನ ಪಟ್ಟಣ ಅಂತಂದರೆ ಎಲ್ಲಿ ಅದು?
ಚನ್ನರಾಯಪಟ್ಟಣದ ಹತ್ತಿರನೋ ಚನ್ನಪಟ್ಟಣದ ಹತ್ತಿರನೋ ಎಲ್ಲಿದೆ ಅಂತಂದರೆ ಬೇರೆ ಎಲ್ಲೂ ಇಲ್ಲ, ಎಂಟು ದಿಕ್ಕುಗಳಿದೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ, ದಕ್ಷಿಣ ಮತ್ತು ನೈಋತ್ಯ ಎರಡು ದಿಕ್ಕುಗಳ ಮಧ್ಯದಲ್ಲಿ 99,000 ಯೋಜನ ಒಳಗಡೆ ಹೋದರೆ ಅಲ್ಲಿ ಇರತಕ್ಕಂಥದ್ದೇ ಯಮನ ಪಟ್ಟಣ. ಆ ಯಮನ ಪಟ್ಟಣದಲ್ಲಿ ಅಲ್ಲಿಗೆ ಹೋಗಬೇಕಾದ್ರೆ ಸುಮಾರು 16 ಪಟ್ಟಣಗಳನ್ನು ದಾಟಿ ಹೋಗಬೇಕು. ಮರಣ ಹೊಂದಿದ ಜೀವ 16 ಪಟ್ಟಣಗಳನ್ನು ದಾಟಬೇಕು. ಯಾವುದದು 16 ಪಟ್ಟಣಗಳು ಹೇಳ್ತಾರೆ? ಸೌಮ್ಯಂ ಸೌರಿಪುರಂ ನಗೇಂದ್ರ ಭವನಂ ಗಂಧರ್ವ ಶೈಲಾಗಮೌ ಕ್ರೌಂಚಂ ಕ್ರೂರಪುರಂ ವಿಚಿತ್ರ ಭವನಂ ಬಕ್ವಾಪದಂ ದುಃಖದಂ ನಾನಾಕ್ರಂದಪುರಂ ಸುತಪ್ತ ಭವನಂ ರೌದ್ರಂ ಪಯೋವರ್ಷಣಂ ಶೀತಾಢ್ಯಂ ಬಹುಭೀತಿ ಧರ್ಮ ಭವನಂ ಯಾಮ್ಯಾಂ ಪುರಂ ಚಾಗ್ರತಃ. ಹೀಗೆ 16 ಪಟ್ಟಣಗಳನ್ನು ಹೇಳ್ತಾರೆ. ಸೌಮ್ಯಪುರ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವಪುರ, ಶೈಲಾಗಮ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರಪುರ, ಪಯೋವರ್ಷಣ, ಶೀತಾಢ್ಯ, ಬಹುಭೀತಿ ಅಂತ ಈ ರೀತಿ 16 ಪಟ್ಟಣಗಳನ್ನು ದಾಟಿದ ಜೀವ ಯಮನನ್ನು ನೋಡ್ತಾನೆ. ಆ ಯಮ ಭಯಂಕರವಾಗಿ ಇದ್ದಾನೆ. ಹೇಗಿದ್ದಾನೆ ಅಂತಂದರೆ 3 ಯೋಜನ ವಿಸ್ತೀರ್ಣ, ಒಂದು ಯೋಜನ ಅಂತಂದರೆ ಸುಮಾರು 8 ಕಿಲೋಮೀಟರ್. ಆ 8 ಕಿಲೋಮೀಟರ್, 8 × 3 = 24 ಕಿಲೋಮೀಟರ್ ಉದ್ದ ಯಮ ಇದ್ದಾನೆ. ಅಷ್ಟೇ ಅಗಲ, ಕಾಡಿಗೆ ಪರ್ವತದಂತೆ ಕಪ್ಪಾಗಿದ್ದಾನೆ. ಕೋಣದ ಮೇಲೆ ಕೂತಿರ್ತಾನೆ. 16 ಕೈಗಳಿದೆ, ಕೆಂಡದಂತಹ ಕೆಂಪು ಕಣ್ಣುಗಳವನದ್ದು. ಅವನನ್ನು ಒಂದೂವರೆ ಗಂಟೆ ಒಳಗಡೆ ಆ 99,000 ಯೋಜನ ದೂರದ ಯಮನ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಯಮನ ದರ್ಶನವನ್ನು ಮಾಡಿಸಿ ಅಲ್ಲಿಂದ ಮತ್ತೆ ಮರಳಿ ಇಲ್ಲಿಗೆ ಭೂಮಿಗೆ ಕರೆದುಕೊಂಡು ಬರ್ತಾರೆ. ಆ ಹೊತ್ತಿಗೆ ಇಲ್ಲಿ ಅವನ ದಹನವೋ ಅಥವಾ ಮಣ್ಣಿನ ಒಳಗಡೆ ಹಾಕುವಂತಹ ಪ್ರಕ್ರಿಯೆಯೋ ಅದು ನಡೆದಿರ್ತದೆ. ಸರಿ, ಅದೆಲ್ಲ ಆದಾಗ ಈ ಮನುಷ್ಯನ ಬುದ್ಧಿಯನ್ನು ಬಿಡೋದಿಲ್ಲ ಈ ಜೀವ. ಮತ್ತೆ ಆ ದೇಹವನ್ನು ಸೇರಿಕೊಳ್ಬೇಕು ಅಂತ ಓಡಿ ಹೋಗ್ತಾನೆ. ಆಗ ಈ ಮಂಗ ಆಟ ಆಡಿಸೋರು ಯಾವ ರೀತಿ ಹಗ್ಗ ಕಟ್ಟಿ ಎಳಿತಾರೋ ಆ ರೀತಿ ಅವನನ್ನು ವಾಪಸ್ ಎಳಿತಾರಂತೆ. ಎಳೆದಾಗ ಅಯ್ಯೋ ಅಂತ ಹೇಳಿಕೊಂಡು ಬರ್ತಾನೆ. ಹೀಗೆ ಮನುಷ್ಯನ ಒಂದು ಸ್ಥಿತಿ. ಇದಾದ ಮೇಲೆ ಆ ಮಕ್ಕಳು ಯಾರು ಮರಣ ಹೊಂದಿದ್ದಾರೋ ಅವರ ಮಕ್ಕಳು, ಅವರು ದಹನವನ್ನು ಮಾಡಿದ ನಂತರ ಕ್ರಿಯೆಗಳನ್ನು ಮಾಡ್ತಾರೆ. ಏನು ಕ್ರಿಯೆಗಳು ಅಂದರೆ ದಶವಿಧಿ, 10 ದಿವಸದ ಕ್ರಿಯೆಗಳನ್ನು ಮಾಡ್ತಾರೆ. ನೋಡಿ, ಮರಣ ಹೊಂದಿದ ಕೂಡಲೇ ಅವನಿಗೆ ಬರುವಂತಹ ದೇಹ ಯಾತನಾ ದೇಹ. ಆ ಯಾತನಾ ದೇಹ ಏನಿದೆ ಆ ದೇಹ ಹಾಗೆ ಇರ್ತದೆ. ಮುಂದೆ ಬರುವಂತಹ ದೇಹ ಯಾವುದು ಅಂತಂದರೆ ಅವನಿಗೆ ಪಿಂಡಜ ಶರೀರ, ಪಿಂಡದಿಂದ ಒಂದು ದೇಹ ಹುಟ್ಟುತ್ತದೆ. ಆ ಮಕ್ಕಳು ದೈನಂದಿನ ಕ್ರಿಯೆಗಳನ್ನು ಮಾಡ್ತಾರೆ, ನಿತ್ಯ ವಿಧಿಗಳನ್ನು. ಆ ನಿತ್ಯ ವಿಧಿಯನ್ನು ಮಾಡಬೇಕಾದ್ರೆ ಮೊದಲನೇ ದಿವಸ ಕೊಟ್ಟ ಪಿಂಡದಿಂದ ಪ್ರಥಮೇ ಅಹನಿ ಯತ್ಪಿಂಡ ತೇನ ಮೂರ್ಧಾ ಪ್ರಜಾಯತೆ, ಒಂದನೇ ದಿವಸದ ಪಿಂಡ ಪ್ರದಾನದಿಂದ ತಲೆ ಬೆಳೀತದೆ, ಎರಡನೇ ದಿವಸದಿಂದ ಅವನ ಕುತ್ತಿಗೆ, ಮೂರನೇ ದಿವಸಕ್ಕೆ ಅವನ ಹೆಗಲು ಶೋಲ್ಡರ್ಗಳೆಲ್ಲ ಬೆಳೀತದೆ, ನಾಲ್ಕನೇ ತಿಂಗಳಿಗೆ ಹೃದಯದ ಭಾಗ, ಐದನೇ ದಿವಸಕ್ಕೆ ಅವನ ಉದರದ ಭಾಗ, ಹೀಗೆ 10 ದಿವಸಕ್ಕೆ ಅವನ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಅದೆಲ್ಲ ಬೆಳೆದು ಪಿಂಡದ ದೇಹ ಅಂತ ಒಂದಾಗ್ತದೆ. ಆ ಪಿಂಡದ ದೇಹ ಏನಿದೆ ನೋಡಿ, ಪಿಂಡ ಅಂತಂದರೆ ಏನು? ಇವತ್ತು ಎಲ್ಲರೂ ಕೂಡ ಪಿಂಡ ಅಂತಂದು ಕೂಡಲೇ ಹೆದರಿಬಿಡ್ತಾರೆ. ಪಿಂಡದ ಲಕ್ಷಣ ಏನು? ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ ಹೇಳ್ತಾರೆ. ಒಂದು ಪಿಂಡ ಅಂತಾಗಬೇಕಾದ್ರೆ ಅನ್ನ ಇರಬೇಕು, ಎಳ್ಳು ಹಾಕಬೇಕು, ಜೇನುತುಪ್ಪವನ್ನು ಹಾಕಬೇಕು, ಮೊಸರನ್ನು ಹಾಕಬೇಕು, ದರ್ಭೆಯ ಪುಡಿಯನ್ನು ಹಾಕಬೇಕು, ಹಾಲು ಮೊಸರು ತುಪ್ಪವನ್ನು ಹಾಕಬೇಕು. ಈ 8 ದ್ರವ್ಯಗಳನ್ನು ಹಾಕೋದ್ರಿಂದ
ಮೂರ್ಧ್ನಾನ್ ಅಸೋಭಿ ಜಾಯತೆ ಆ ಅಲ್ಲಿ ದದ್ನಾನ್ ಅಸೋಭಿ ಜಾಯತೆ ಮೊಸರನ್ನು ಹಾಕೋದ್ರಿಂದ ಮೂಗು ಬೆಳೀತದೆ ಹಾಗೆ ಜೇನುತುಪ್ಪವನ್ನು ಹಾಕೋದ್ರಿಂದ ಅನ್ನವನ್ನು ಹಾಕೋದ್ರಿಂದ ದೇಹದ ಆಕೃತಿ ಆಗ್ತದೆ ಎಳ್ಳನ್ನು ಹಾಕೋದ್ರಿಂದ ಕಣ್ಣಾಗ್ತದೆ ಹೀಗೆ ಅನೇಕ ರೀತಿಯಾದ ಪ್ರಮಾಣಗಳನ್ನು ಕೊಡ್ತಾರೆ ಹಾಗೆ ಒಟ್ಟು ಪಿಂಡ ಅಂತಂದರೆ ಸಾಕ್ಷಾತ್ತಾಗಿ ಆ ಪಿತೃಗಳು ಆ ಅನ್ನದ ಉಂಡೆಯಲ್ಲಿ ಬಂದು ನೆಲೆಸುವ ಒಂದು ಸ್ಥಳ ಅದನ್ನು ಪಿಂಡ ಅಂತ ಹೇಳ್ತಾರೆ ಹಾಗೆ ಆ 10 ದಿವಸದ ಕ್ರಿಯೆಗಳನ್ನು ಮಾಡ್ತಾರೆ ಅಂತಹ ಆ ವ್ಯಕ್ತಿ 16 ಪಟ್ಟಣಗಳನ್ನು ಪ್ರತಿ ತಿಂಗಳು ಕೂಡ ಮಾಡುವಂತಹ ಏನು ಮಾಸಿಕ ಇದೆ ಆ ಮಾಸಿಕವನ್ನು ಒಂದೊಂದೇ ಒಂದೊಂದೇ ಸ್ವೀಕಾರ ಮಾಡ್ತಾ ಅವನು ಒಂದೊಂದು ಪಟ್ಟಣವನ್ನು ದಾಟ್ತಾ ದಾಟ್ತಾ ಹೋಗ್ತಾನೆ ಅದಕ್ಕಾಗಿ ಮರಣ ಹೊಂದಿದ ಒಂದು ವರ್ಷ ಇಡೀ ತಿಂಗಳು ತಿಂಗಳು ಮಾಸಿಕಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಅವಶ್ಯವಾಗಿ ಮಾಡಬೇಕು ಅದನ್ನು ಮಾಡ್ತಾರೆ ಇವತ್ತು ಎಲ್ಲರೂ ಕೂಡ ಹಾಗೆ ಇನ್ನು ಈ 10 ದಿವಸ ಆದ ಮೇಲೆ 11ನೇ ದಿವಸ ಏಕೋದ್ದಿಷ್ಟ 12ನೇ ದಿವಸ ಸಪಿಂಡೀಕರಣ ಆ ಸಂದರ್ಭದಲ್ಲಿಯೇ ಅದ್ಯದಿನಾತ್ ಪ್ರೇತ ಶಬ್ದ ನ ವಿದ್ಯತೆ ಆ 10 ದಿವಸಗಳ ಕಾಲ ಪ್ರೇತಾಂತನ್ನೋ ಹೆಸರಿನಿಂದಲೇ ಶ್ರಾದ್ದಗಳನ್ನು ಮಾಡಿರ್ತಾರೆ ನಂತರದಲ್ಲಿ ಅವನಿಗೆ ಪ್ರೇತ ಶಬ್ದ ಅನ್ನೋದು ಇಲ್ಲ ಅಂತ ಹೇಳ್ತಾರೆ ಹೀಗೆ 2ನೇ ಅಧ್ಯಾಯದಲ್ಲಿ ಅವನು 27 ದಿವಸಗಳ ಕಾಲ ಸಂಚಾರವನ್ನು ಮಾಡಿ ಆ 27ನೇ ದಿವಸ ಒಂದು ಕಡೆಯಲ್ಲಿ ವಿಶ್ರಾಂತಿಯನ್ನು ಪಡಿತಾನೆ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ ಮಯಾನ ದತ್ತಂ ನ ಹುತಂ ಹುತಾಶನೇ ನಾನು ಯಾರಿಗೂ ದಾನವನ್ನು ಕೊಡಲಿಲ್ಲ ಯಾರಿಗೂ ಕೂಡ ಉಪಕಾರವನ್ನು ಮಾಡಲಿಲ್ಲ ನ ನಿತ್ಯ ದಾನಂ ನ ಗವಾನ್ಹಿಕಂ ಪುರ ನಾನು ಗೋವಿಗೆ ಏನೂ ಆಹಾರವನ್ನು ಕೊಡಲಿಲ್ಲ ಬ್ರಾಹ್ಮಣ ಮುತ್ತೈದೆಯರಿಗೆ ಆಹಾರವನ್ನು ಕೊಡಲಿಲ್ಲ ಬಂದು ಆ ಪ್ರಾಣಿ ಪಶು ಪಕ್ಷಿಗಳಿಗೆ ಅನ್ನದಾನ ಮಾಡಲಿಲ್ಲ ಈ ರೀತಿಯಾದ ನೋವಿನಿಂದ ಕೂತಿರ್ತಾನಂತೆ ಹೇಳ್ತಾರೆ ಯಾವುದೋ ಜನ್ಮದ ಪುಣ್ಯದಿಂದ ಮನುಷ್ಯ ದೇಹ ಬಂದಿತ್ತು ನಾನದನ್ನು ಸಾರ್ಥಕ ಮಾಡಿಕೊಳ್ಳಲಿಲ್ಲ ನನ್ನಂತಹ ಪಾಪಿಷ್ಟ ಯಾರೂ ಇಲ್ಲ ನಾನೇ ಪಾಪಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರ್ತಾನೆ ಅಲ್ಲಿಗೆ 27 ದಿವಸ ಆಗಿರ್ತದೆ ಅಲ್ಲಿಂದ ಅವನನ್ನು ಮುಂದೆ ಯಮದೂತರು ಕರೆದುಕೊಂಡು ಹೋಗ್ತಾರೆ ಆಮೇಲೆ ಮೊದಲ ಮಾಸಿಕವನ್ನು ಸ್ವೀಕಾರ ಮಾಡ್ತಾನೆ ಸೌಮ್ಯಪುರವನ್ನು ತಲುಪ್ತಾನೆ ಸೌಮ್ಯಪುರ 2ನೇ ಮಾಸಿಕವನ್ನು ಸ್ವೀಕಾರ ಮಾಡಿ ಸೌರಿಪುರ 3ನೇ ಮಾಸಿಕವನ್ನು ಸ್ವೀಕಾರ ಮಾಡಿ ನಗೇಂದ್ರ ಭವನ 4ನೇದಕ್ಕೆ ಗಂಧರ್ವಪುರ 5ನೇದಕ್ಕೆ ಶೈಲಾಗಮ ಈ 5.5 ತಿಂಗಳಾದಾಗ ಅವನು ಹೋಗಿ ತಲುಪುವ ಜಾಗ ವೈತರಣಿ ನದಿ ವೈತರಣಿ ನದಿ ಅಂತಂದರೆ ಅದು ಪೂಯಶೋಣಿತ ವಾಹಿನಿ ಈ ಮಲ ಮೂತ್ರ ಕೀವು ರಕ್ತ ಮಜ್ಜ ಇದರ ಒಂದು ದೊಡ್ಡದಾದ ಶತಯೋಜನ ವಿಸ್ತೀರ್ಣ ಪೂಯಶೋಣಿತ ವಾಹಿನಿ 800 ಕಿಲೋಮೀಟರ್ ಉದ್ದ ಆ 800 ಕಿಲೋಮೀಟರ್ ಅಗಲದ ಬರೀ ಹೇಸಿಗೆ ತುಂಬಿದಂತಹ ದೊಡ್ಡ ನದಿ ಅದರಲ್ಲಿ ಮೊಸಳೆಗಳಿದೆ ತಿಮಿಂಗಿಲಗಳಿದೆ ಒಳ್ಳೆಯ ಈ ಕತ್ತಿ ಗುರಾಣಿಯ ಮುಖ ಇರುವಂತಹ ಅನೇಕ ಪ್ರಾಣಿಗಳಲ್ಲಿ ಇದ್ದಾವೆ ಕೊಕ್ಕರೆಗಳೆಲ್ಲ ಇದ್ದಾವೆ ಆ ಅಂತಹ ನದಿ ಅಲ್ಲಿಗೆ ಹೋಗಿ 5.5 ತಿಂಗಳಿಗೆ ತಲುಪ್ತಾನೆ ಆಗ ಆಗತಂ ಪಾಪಿನಂ ದೃಷ್ಟ ಅಲ್ಲಿಗೆ ಬಂದಂತಹ ಪಾಪಿಯನ್ನು ನೋಡಿ ಆ ವೈತರಣಿ ನದಿ ಕುದಿಲಿಕ್ಕೆ ಆರಂಭ ಆಗ್ತದೆ ಆ ಕುದಿಯುವಾಗ ಅದನ್ನು ನೋಡಿ ಇವನು ಅಂಜುತ್ತಾನೆ ನೋಡಿ ಅದರಲ್ಲಿ ಮುಳುಗಿಸಿ 800 ಕಿಲೋಮೀಟರ್ ಎಳೆದುಕೊಂಡು ಹೋಗ್ತಾರೆ ಅಲ್ಲ ಈಗ ನಮಗೆ ಹಾಗಾದರೆ ಎಲ್ಲರಿಗೂ ಆಸೆ ಅಲ್ಲ ನಾವು ಹಾಗಾದರೆ ಆ ನದಿಯಿಂದ ಪಾರಾಗಲಿಕ್ಕೆ ಏನಾದರೂ ಉಪಾಯ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಇದೆ ಇದನ್ನು ಎಲ್ಲ ಮಕ್ಕಳು ಕೂಡ ಎಲ್ಲ ವ್ಯಕ್ತಿಗಳು ಕೂಡ ಕೇಳಿಸಿಕೊಳ್ಬೇಕು ಬಹಳ ಮುಖ್ಯವಾದ ವಿಚಾರ ಮರಣ ಹೊಂದಿದ 5.5 ತಿಂಗಳಿಗೆ ವೈತರಣಿ ನದಿಯ ಅಂಚಿನಲ್ಲಿ ಹೋಗಿ ನಿಂತಿರ್ತಾರೆ ಅದರಿಂದ ಪಾರಾಗ್ಲಿಕ್ಕೆ ಏನು ಮಾಡಬೇಕು ಗೋದಾನವನ್ನು ಮಾಡಬೇಕು ಗೋದಾನ ಅಂದರೆ ಒಂದು ಹಸುವನ್ನು ದಾನ ಕೊಡಬೇಕು ವಾಸ್ತವಿಕವಾಗಿ ಗೋದಾನ ಅಂತಂದರೆ ಅದು 5 ಗೋದಾನಗಳಿದೆ ಉತ್ಕ್ರಾಂತ ಗೋದಾನ ಋಣಧೇನು ಮೋಕ್ಷಧೇನು
ಅಂಥದ್ದೇನು ವೈತರಣಿದೇನು ಅಂತ ನಾಲ್ಕು ಐದು ಗೋದಾನಗಳನ್ನು ಮಾಡಬೇಕು ಮನುಷ್ಯ. ಇವತ್ತು ಅಷ್ಟು ಗೋದಾನವನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು, ಕೊನೆಗೆ ಒಂದಾದರೂ ಮಾಡಬೇಕು. ಅದು ಆಗುವುದಿಲ್ಲ, ಒಂದು ತೆಂಗಿನಕಾಯಿಯನ್ನು ಇದೇ ಗೋವು ಅಂತ ಅನುಸಂಧಾನ ಮಾಡಿ ಆದರೂ ಕೂಡ ಕೊಡಿ ಆ ಇಲ್ಲದ ಪಕ್ಷದಲ್ಲಿ. ಹಾಗೆ ಆ ಗೋದಾನವನ್ನು ಮಾಡುವುದರಿಂದ ಏನು ಫಲ? ಯಾಲಕ್ಷ್ಮೀ ಸರ್ವಭೂತೇಶು ಯಾಚ ದೇವೇ ಪ್ರತಿಷ್ಠಿತ ಧೇನು ರೂಪೇಣ ಸಾ ದೇವಿ ಮಮ ಪಾಪಂ ವ್ಯಪೋಹತು ಅಂತ ಹೇಳಿದಂತೆ, ಆ ಗವಾ ಮಂಗೇಶು ತಿಷ್ಟಂತಿ ಭುವನಾನಿ ಚ ದುರ್ದಶ ಗ್ರಾಸಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತಿ ಅಂತ ಹೇಳಿದಂತೆ, ಹಸುವಿನಲ್ಲಿ ಒಳಗಡೆ ಮುಕ್ಕೋಟಿ ದೇವತೆಗಳಿದ್ದಾರೆ, ಆ ಕೋಡಿನಲ್ಲಿ ಬ್ರಹ್ಮವಾಯು, ಮೂಗಿನಲ್ಲಿ ನಾಸತ್ಯ ದಸ್ರ, ಬಾಯಲ್ಲಿ ಅಗ್ನಿ, ಬಾಲದಲ್ಲಿ ಹಾವು, ಕೆಚ್ಚಲಿನಲ್ಲಿ ಗೋಪಾಲಕೃಷ್ಣ, ನಾಲ್ಕು ಕಾಲಿನಲ್ಲಿ ನಾಲ್ಕು ವೇದಾಭಿಮಾನಿ ದೇವತೆಗಳು ಎಲ್ಲ ಹಸುವಿನ ಒಳಗಡೆ, ಒಂದೊಂದು ರೋಮದಲ್ಲಿಯೂ ಕೂಡ ಮುಕ್ಕೋಟಿ ದೇವತೆಗಳಿದ್ದಾರೆ. ಅಂತಹ ಗೋವನ್ನು ದಾನ ಮಾಡಿದರೆ ಎಂಥ ಪುಣ್ಯ! ಅದನ್ನು ಬಾಲವನ್ನು ಹಿಡಿದುಕೊಂಡು ಕೆಲವು ತರ್ಪಣಾದಿಗಳನ್ನು ಕೊಡಲಿಕ್ಕೆ ಇದೆ, ಆ ಕ್ರಮದಲ್ಲಿ ಗೋದಾನವನ್ನು ಮಾಡಬೇಕು. ಆಗ ಆ ಗೋದಾನವನ್ನು ಮಾಡಿದ ಪುಣ್ಯದ ಪ್ರಭಾವದಿಂದ ಅಲ್ಲಿ ಒಂದು ದೋಣಿ ಬಂದಿರ್ತದೆ ವೈತರಣಿ ನದಿಯಲ್ಲಿ. ಅಲ್ಲಿ ನಮ್ಮ ಮರಣ ಹೊಂದಿದ ಹಿರಿಯರನ್ನು ಆ ವೈತರಣಿಯ ನದಿಯಲ್ಲಿ ಮುಳುಗಿಸೋದಿಲ್ಲ, ಕೂಡಿಸಿಕೊಂಡು ಆ ದೋಣಿಯಿಂದ ದಾಟಿಸ್ತಾರೆ. ಹೀಗಾಗಿ ಎಲ್ಲ ಮಕ್ಕಳು ಕೂಡ ಇದನ್ನು ಆಚರಣೆ ಮಾಡಬೇಕು. ನಮಗೆ ಮಕ್ಕಳಿಲ್ಲ, ನಾವೇನು ಮಾಡಬೇಕು ಅಂತ ಯಾರಿಗಾದರೂ ಪ್ರಶ್ನೆ ಬಂದರೆ, ನಿಮ್ಮ ಜೀವಿತಾವಧಿಯಲ್ಲಿ ಬದುಕಿದ್ದಾಗಲೇ ನೀವು ಮುಂದಿನ ಸೇಫ್ಟಿ ದೃಷ್ಟಿಯಿಂದ ಈಗಲೇ ಗೋದಾನವನ್ನು ಕೂಡ ಮಾಡ್ಬೋದು. ಆದ್ದರಿಂದ ಅವಕಾಶ ಇದೆ. ಮುಂದೆ ನಮಗೆ ಮಕ್ಕಳಿಲ್ಲ, ಯಾರೂ ನಮ್ಮ ಶ್ರಾದ್ದವನ್ನೇ ಮಾಡೋರಿಲ್ಲ, ಹಾಗಾದರೆ ಏನು ಮಾಡಬೇಕು ಅಂದರೆ, ಈಗಲೇ ಇವತ್ತೇ ಎಲ್ಲಿಯಾದರೂ ಗೋಶಾಲೆಗಳು ಅನೇಕ ಕಡೆಗಳಲ್ಲಿದೆ. ನಮ್ಮ ಉಡುಪಿಯಲ್ಲಿ ಗೋಶಾಲೆ ಇದೆ, ಉಡುಪಿಯ ಬಳಿಯಲ್ಲಿ ನೀಲಾವರ ಅಂತ ಗೋಶಾಲೆ ಇದೆ, ಹಾಗೆ ರಾಮಚಂದ್ರಾಪುರ ಅಲ್ಲಿ ಗೋಶಾಲೆ ಇದೆ, ಮಂತ್ರಾಲಯ ಅಲ್ಲಿ ಗೋಶಾಲೆ ಇದೆ, ನಿಮಗೆ ಎಲ್ಲೆಲ್ಲಿ ಬೇಕೋ ತಿರುಕೊಯ್ಲೂರು ಅಲ್ಲಿಯೂ ಕೂಡ ಗೋಶಾಲೆ ಇದೆ, ಹೀಗೆ ಬೆಂಗಳೂರಿನಲ್ಲಿಯೂ ಕೂಡ ಅನೇಕ ಕಡೆಗಳಲ್ಲಿ ಗೋಶಾಲೆಗಳಿದೆ. ಅಲ್ಲಿಗೆ ಹೋಗಿ ಆ ಗೋವುಗಳಿಗೆ ನೀವು ಒಂದು ತುತ್ತು ಹುಲ್ಲನ್ನು ಕೊಟ್ಟರೆ ನಿಮ್ಮ ಪಿತೃಗಳು ಉದ್ಧಾರ ಆಗ್ತಾರೆ. ಆ ದೃಷ್ಟಿಯಿಂದ ಇದು ಕಳಕಳಿಯ ಪ್ರಾರ್ಥನೆ. ಆದ್ದರಿಂದ ಅಂತಹ ಆ ಗೋದಾನವನ್ನು ಮಕ್ಕಳಾದವರು ಅವಶ್ಯವಾಗಿ ತಂದೆ ತಾಯಿಗಳ ಉದ್ದೇಶದಿಂದ ಮಾಡಬೇಕು. ಆಯಿತಾ? ಹೀಗೆ ಇದನ್ನು ಮಾಡೋದರಿಂದ ಅವರು ಪಾರಾಗ್ತಾರೆ. ಒಟ್ಟು 16 ಮಾಸಿಕಗಳಾದಾಗ ಬಹುಭೀತಿಪುರ ಅದನ್ನು ದಾಟಿ ಮುಂದೆ ಬರ್ತಾನೆ. ಅಲ್ಲಿ ಬರುವಾಗಲೇ ಅವನಿಗೆ ಅಳುವ, ಕಿರಿಚಾಡುವ, ಶಿಕ್ಷೆಯನ್ನು ಅನುಭವಿಸುವ ಎಲ್ಲರ ಒಂದು ಧ್ವನಿ ಅವನಿಗೆ ಕೇಳ್ತಾ ಇರ್ತದೆ. ಅದನ್ನು ಕೇಳಿಸಿಕೊಂಡ ವ್ಯಕ್ತಿ ಭಯಭೀತನಾಗ್ತಾನೆ. ನಂತರದಲ್ಲಿ ಯಮನ ಪಟ್ಟಣದ ಒಳಗಡೆ ಪ್ರವೇಶವನ್ನು ಮಾಡ್ತಾನೆ. ಆ ಯಮನ ಪಟ್ಟಣಕ್ಕೆ 4 ದ್ವಾರಗಳಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ, ಪಶ್ಚಿಮ, ಉತ್ತರದಿಂದ ಸಾತ್ವಿಕರಾದ ವ್ಯಕ್ತಿಗಳಿಗೆ ಪ್ರವೇಶ, ಈ ಪಾಪಿಗಳಿಗೆ ಎಲ್ಲಿ ಪ್ರವೇಶ? ದಕ್ಷಿಣ ದ್ವಾರದಿಂದ ಪ್ರವೇಶ. ದಕ್ಷಿಣದ ಬಾಗಿಲಿನಿಂದ ಆ ಪಾಪಿಷ್ಟರೆಲ್ಲ ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಚೋರವತ್ ನಿಶ್ಚಲ ಸ್ಥಿತಂ, ಅಲ್ಲಿ ಬಂದು ಕಳ್ಳರು ಹೇಗೆ ಕದ್ದಾಗ ಸಿಕ್ಕಿ ಬಿದ್ದು ಬಂದಿರ್ತಾರೋ ಹಾಗೆ ವ್ಯಕ್ತಿಗಳು, ಪಾಪವನ್ನು ಮಾಡಿದ ವ್ಯಕ್ತಿಗಳು ಅಲ್ಲಿ ಬಂದು ಖೈದಿಗಳ ಹಾಗೆ ಬಂದು ನಿಂತಿರ್ತಾರೆ. ಆಗ ಆ ಯಮನ ಪಟ್ಟಣದಲ್ಲಿ ಚಿತ್ರಗುಪ್ತರಿದ್ದಾರೆ, ಹಾಗೆ ಶ್ರವಣ ದೇವತೆಗಳಿದ್ದಾರೆ. ಕೆಮ್ಮು, ನೆಗಡಿ, ಶೀತ, ಜ್ವರ ಇದಕ್ಕೆಲ್ಲ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿರ್ತಾರೆ. ಆ ಎಲ್ಲ ಅಭಿಮಾನಿ ದೇವತೆಗಳು ಕೂಡ ಅಲ್ಲಿ ಇದ್ದಾಗ ಆ ಯಮ ಬಂದು ತನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ. ಈ ಪಾಪಿ ಒಳಗಡೆ ಬಂದಾಗ ಅವನನ್ನು ಕೇಳ್ತಾನೆ, ಚಿತ್ರಗುಪ್ತರನ್ನು ಕೇಳ್ತಾನೆ, ಇವನು ಏನೇನು ಪಾಪಗಳನ್ನು ಮಾಡಿದ್ದಾನೆ ಹೇಳ್ರಿ ಅಂತ. ಆಗ ನಾವು ಮಾಡಿದ ಪಾಪಗಳೇನೇನೋ
ಆ ಎಲ್ಲಾ ಪಾಪಗಳನ್ನು ಕೂಡ ಚಿತ್ರಗುಪ್ತರು ಬರೆದಿಟ್ಟಿರ್ತಾರೆ. ನಾವು ಬೇಕಾದ್ರೆ ಮರ್ತಿರಬಹುದು ಪಾಪಗಳನ್ನು ಮಾಡಿದ್ದನ್ನ, ಚಿತ್ರಗುಪ್ತರು ಮರ್ತಿರೋದಿಲ್ಲ, ಎಲ್ಲವನ್ನು ಕೂಡ ಬರೆದಿಟ್ಟಿರ್ತಾರೆ. ಅಲ್ಲ, ಇವತ್ತು ಕೋಟ್ಯಾಂತರ ಜನ ಇದ್ದಾರೆ, ನಾವೆಲ್ಲ ಮಾಡುವ ಪಾಪಗಳು ಅವರಿಗೆಲ್ಲ ಹೇಗೆ ಗೊತ್ತಾಗ್ತದೆ ಅಂತಂದ್ರೆ, ಗೊತ್ತಾಗ್ತದೆ. ಬ್ರಹ್ಮ ಮಾನಸ ಪುತ್ರರು ಶ್ರವಣ ದೇವತೆಗಳು ಅಂತ ಇದ್ದಾರೆ. ಗಂಡಸರು ಮಾಡುವ ಪಾಪಗಳನ್ನು ಎಲ್ಲವನ್ನು ಕೂಡ ಹೋಗಿ ಅಲ್ಲಿ ರಿಪೋರ್ಟ್ ಮಾಡೋರು ಯಾರು ಅಂದರೆ ಶ್ರವಣ ದೇವತೆಗಳು. ಹೆಂಗಸರು ಮಾಡುವ ಪಾಪಗಳನ್ನು ಎಲ್ಲ ಹೋಗಿ ಅಲ್ಲಿ ಹೇಳುವವರು ಯಾರು ಅಂತಂದರೆ ಶ್ರವಣಿ ದೇವತೆಗಳು. ಅವರು ಬ್ರಹ್ಮ ಮಾನಸ ಪುತ್ರರು. ಹೀಗಾಗಿ ಅಂದರೆ ಈಗಿನ ಲೌಕಿಕ ಭಾಷೆಯಲ್ಲಿ ಹೇಳಬೇಕು ಅಂದರೆ, ನಾವು ಮಾಡುವ ತಪ್ಪುಗಳನ್ನು ಸೆರೆ ಹಿಡಿಯುವ ಸಿಸಿ ಕ್ಯಾಮ್ರಾಗಳು ಅಂತಂದರೆ ಯಾರು ಅಂದರೆ ಬ್ರಹ್ಮ ಮಾನಸ ಪುತ್ರರಾದ ಶ್ರವಣ ದೇವತೆಗಳು. ಅಲ್ಲ, ಹಾಗಾದರೆ ಆ ಪಾಪಗಳಿಂದ ನಾವು ಪಾರಾಗಬೇಕಾದ್ರೆ ಏನಾದರೂ ಉಪಾಯ ಇದೆಯಾ, ಅವರನ್ನು ತುಷ್ಟೀಕರಣಗೊಳಿಸ್ಬೋದಾ ಅಂದರೆ ಗೊಳಿಸ್ಬೋದು. ಈ ಮರಣ ಹೊಂದಿದಾಗ 12 ಜನ ಬ್ರಾಹ್ಮಣರಿಗೆ ನಾವು ನೀರನ್ನು ದಾನ ಮಾಡ್ತೇವೆ ಪಾತ್ರೆಗಳಲ್ಲಿ, ಅದನ್ನು ಶ್ರವಣಾರಾಧನೆ ಅಂತ ಕರೀತಾರೆ. ಆ ಶ್ರವಣಾರಾಧನಾ ಕಾರ್ಯಕ್ರಮ ಅಂತಂದರೆ ಇದೆ, ನಮ್ಮ ಪಿತೃಗಳು ಏನೋ ತಪ್ಪನ್ನು ಮಾಡಿ ಇಲ್ಲಿ ಹೋಗಿದ್ದಾರೆ, ನಿಮ್ಮಲ್ಲಿ ಬಂದಿದ್ದಾರೆ, ಆದ್ದರಿಂದ ಆ ಅವರು ಮಾಡಿದ ತಪ್ಪುಗಳನ್ನು ನೀವು ಕ್ಷಮಿಸಬೇಕು ಎಂಬುದಾಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮ ಶ್ರವಣಾರಾಧನೆ ಅಂತ ಹೇಳ್ತಾರೆ. ಹಾಗೆ ಆ ಯಮನ ಪಟ್ಟಣದ ಒಳಗಡೆ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಕೂಡ ಚಾಚೂ ತಪ್ಪದೆ ಆ ಚಿತ್ರಗುಪ್ತರು ಹೇಳ್ತಾರೆ. ನಮ್ಮ ಎಲ್ಲ ತಪ್ಪುಗಳನ್ನು ಕೂಡ ಗಮನಿಸಿದ ಯಮ ಇವರಿಗೆ ಇಂಥ ಶಿಕ್ಷೆ, ಈ ಶಿಕ್ಷೆಗಳನ್ನು ಕೊಡಬೇಕು ಅಂತ ಒಂದು ಆರ್ಡರ್ ಮಾಡ್ತಾನೆ. ಆ ಯಮನ ಅಪ್ಪಣೆಯನ್ನು ಶಿರಸ ತಲೆಯಲ್ಲಿ ಧಾರಣೆ ಮಾಡಿದ ಯಮದೂತರು ಅವರೇನು ಮಾಡ್ತಾರೆ, ಆ ನಮಗೆ ಆ ಯಮ ಹೇಳಿದ ಎಲ್ಲ ಶಿಕ್ಷೆಗಳನ್ನು ಕೂಡ ಕೊಡ್ತಾರೆ. ಅಲ್ಲ ರೀ, ಆ ಯಮದೂತರು ಎಲ್ಲರಿಗೂ ಶಿಕ್ಷೆ ಕೊಡ್ತಾರಲ್ಲ, ಅವರಿಗೆ ದಯೆ ಅಂತನ್ನೋದೇ ಇಲ್ವಾ ಅಂದರೆ, ದಾಸರು ಒಂದು ಮಾತನ್ನು ಹೇಳ್ತಾರೆ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಯೋ, ದಿನರಾತ್ರಿ ಎನ್ನದಲೇ ವಿಷಯ ಲಂಪಟನಾಗಿ ನಾವು ನಮ್ಮ ಮನೆಯ ಗೃಹ ಪ್ರವೇಶ ಇವತ್ತು, ನಾಳೆ ನಮ್ಮ ಮಗನ ಉಪನಯನ, ಆದ್ದರಿಂದ ನಾನು ಇವತ್ತು ಸಾಯೋದು ಬೇಡ ಅಂದರೆ ಯಮದೂತರು ಕೇಳ್ತಾರ, ಇಲ್ಲ, ನಮ್ಮ ಆಯುಷ್ಯ ಮುಗಿದಿದ್ದರೆ ನಮ್ಮನ್ನು ಎಳೆದುಕೊಂಡು ಹೋಗ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ಯಾರೂ ಕೂಡ ನಮ್ಮ ಜೊತೆಯಲ್ಲಿ ಬರೋದಿಲ್ಲ, ಯಾರೂ ಬರುವರು ನಿನ್ನ ಹಿಂದೆ, ಇತ್ತ ಬಾ ಎಂದು ಯಮಭಟರು ಎಳೆದೊಯ್ಯುವಾಗ ಮಡದಿ ಮಕ್ಕಳು ಬರುವುದಿಲ್ಲ, ಜನನಿ ಜನಕರು ಬರುವುದಿಲ್ಲ, ಎಲ್ಲವೂ ಇಲ್ಲೇ ಇರ್ತದೆ. ಇನ್ನೊಬ್ಬ ದಾಸರು ಹೇಳ್ತಾರೆ, ಏನೂ ಬರುವುದೋ ಸಂಗಡೇನೂ ಬರುವುದೋ, ದಾನ ಧರ್ಮ ಮಾಡಿ ಬಹುನಿ ದಾನಿ ಎನಿಸಿಕೊಳ್ಳೋ ಮನುಜ, ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡಿ ತುಂಬ ಭಾಗ್ಯವಿಲ್ಲಿ, ಮಂಡೆ ತುಂಬ ಬಂಧು ಬಳಗ ಇಲ್ಲೇ ಇರುವರೋ, ಕೊಂಡು ಯಮನ ದೂತರೆಳೆದು ಹಿಂಡಿ ಹಿಪ್ಪಿ ಮಾಡುವಾಗ ಕಂಡು ಬಿಡಿಸಿ ಕೊಂಬರಾರೋ, ಕೀರ್ತಿ ಅಪಕೀರ್ತಿಗಳೆರಡೆ ಏನೂ ಬರುವುದೋ ಅಂತ ದಾಸರು ಹೇಳ್ತಾರೆ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ಯಮನ ಪಟ್ಟಣದ ದಾರಿ ಬಹಳವಾದ ಕಠಿಣವಾದ ಮಾರ್ಗ, ಮಾರ್ಗದ ಮಧ್ಯದಲ್ಲಿ ಅನೇಕ ಮುಳ್ಳು ಕಲ್ಲುಗಳು, ಬೆಟ್ಟ ಗುಡ್ಡಗಳು, ಕೆಂಡದ ಮಳೆ, ಬಿಸಿನೀರಿನ ಮಳೆ, ಹುಲಿ ಸಿಂಹ ಕರಡಿ ವ್ಯಾಘ್ರ ಹಾವುಗಳು ವಿಷಸರ್ಪಗಳು ವಿಷಜಂತುಗಳು ಎಲ್ಲವೂ ಕೂಡ ಇರ್ತದೆ. ಅಂತಹ ಆ ಮಾರ್ಗದಲ್ಲಿ ಹೋಗುವಾಗ ಬಹಳ ಕಷ್ಟಪಡ್ತಾನೆ. ನಜಲಂ ದೃಶ್ಯತೆ ಕ್ವಾಪಿ ದೃಶಿತೋ ಅತೀವ ಯಪ್ಪಿಬೆ, ಕುಡಿಲಿಕ್ಕೆ ಒಂದು ತೊಟ್ಟು ನೀರಿಲ್ಲ. ತಪಂತೆ ದ್ವಾದಶಾದಿತ್ಯಾಹ, 12 ಜನ ಸೂರ್ಯರು ಬೆಳಗ್ತಾ ಇರ್ತಾರೆ, ಆ ಮುಳ್ಳು ಪ್ರಪಾತಗಳಲ್ಲಿ ಬೀಳಬೇಕು ಏಳಬೇಕು, ಅಂತಹ ಕಠಿಣವಾದ ದಾರಿ. ಅದಕ್ಕಾಗಿ ಮಕ್ಕಳು ಇಲ್ಲಿ ಎಲ್ಲ ಮಾಡುವಂತಹ ಕ್ರಿಯೆಗಳಿಂದ ಆ ಪಿತೃಗಳಿಗೆ ತುಷ್ಟರಾಗ್ತಾರೆ. ಆ ದೃಷ್ಟಿಯಿಂದ ಈ ಯಮನ ಪಟ್ಟಣದ ಮಾರ್ಗ ಹೇಗಿದೆ,
ಆ ಯಮನ ಪಟ್ಟಣದ ಒಳಗಡೆ ಕೊಡುವಂತಹ ಶಿಕ್ಷೆಗಳು ಯಾವ ರೀತಿಯಾಗಿದೆ ಆ ಎಲ್ಲ ವಿಚಾರವನ್ನು ಎರಡು ಮತ್ತು ಮೂರನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ತಿಳಿಸ್ತಾರೆ ಆ ಯಮನ ಪಟ್ಟಣದ ಮಾರ್ಗ ಬಹಳ ಕಠಿಣವಾದ ಮಾರ್ಗ ಯಮನ ಪಟ್ಟಣದಲ್ಲಿ ಕೊಡುವ ಶಿಕ್ಷೆ ಅಪಾರವಾದದ್ದು ಆ ಎಲ್ಲ ಕೊಡುವಂತಹ ಶಿಕ್ಷೆಗಳು ಯಾವುದ್ಯಾವುದು ನರಕಗಳು ಅಂದರೆ ಎಷ್ಟಿದೆ ಆ ನರಕಗಳಲ್ಲಿ ಏನೇನಿದೆ ಅನ್ನುವ ಉತ್ಸಾಹ ನಿಮಗೆಲ್ಲ ಇದೆ ಅಲ್ಲ ಆ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕು ಇಪ್ಪತ್ತ ಒಂದು ಪ್ರಧಾನವಾದ ನರಕಗಳಿದೆ ಆ ತಾಮಿಸ್ರ ಅಂಧತಾಮಿಸ್ರ ರೌರವ ಕುಡ್ಮಲ ಕಾಲಸೂತ್ರಕ ಪೂತಿಮೃತ್ತಿಕ ಮಹಾನಿರಯ ಲೋಹಿತೋದ ಸಂಪ್ರತಾಪನ ಅವೀಚಿ ಅಂಧತಾಮಿಸ್ರ ಕುಂಭಿಪಾಕ ಅಸಿಪತ್ರವನ ಈ ರೀತಿಯಾದ ನರಕಗಳ ಪಟ್ಟಿಯೇ ಇದೆ ಆ ನರಕಗಳಲ್ಲಿ ಯಾವ ರೀತಿಯಾದ ಶಿಕ್ಷೆಗಳನ್ನು ಯಮದೂತರು ಕೊಡ್ತಾರೆ ಯಾವ ಯಾವ ಪಾಪವನ್ನು ಮಾಡಿದವರಿಗೆ ಏನೇನು ಶಿಕ್ಷೆಗಳಿದೆ ಅದನ್ನೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ಬೇಕು ಒಂದು ಎಚ್ಚರ ಯಾರು ಪಾಪಿಷ್ಟರೋ ಅವರಿಗೆ ಮಾತ್ರ ಈ ಶಿಕ್ಷೆ ಪಾಪವನ್ನು ಮಾಡದೇ ಇರೋರಿಗೆ ಈ ಶಿಕ್ಷೆಗಳಿಲ್ಲ ಆದ್ದರಿಂದ ಯಾರು ಭಯಭೀತರಾಗಬೇಡಿ ಆದರೆ ತಿಳುವಳಿಕೆ ಬಹಳ ಮುಖ್ಯ ಆದ್ದರಿಂದ ನಾಳಿನ ಸಂಚಿಕೆಯಲ್ಲಿ ನಾವು ನೀವು ಎಲ್ಲರೂ ಕೂಡ ಆ ನರಕದಲ್ಲಿ ಕೊಡುವ ಶಿಕ್ಷೆಗಳ ವಿಚಾರವನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸೋಣ ಎಲ್ಲರಿಗೂ ಶುಭವಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು